ನೋಡಿ, ಚಾರ್ಜ್ ಶೀಟ್ ಆಗಿದೆ, ಇಂಥದ್ದು ಗಂಭೀರವಾದಂಥ ಪ್ರಕರಣ. ಜಾನಿ ಮಾಸ್ಟರು ಅವ್ರದ್ದು ಸುಲಭವಾಗಿ ಅವ್ರದ್ದು ಏನು ತೀರ್ಮಾನ ತೊಗೊಂಡಿದ್ದಾರೆ. ಇವ್ರ ವಿಚಾರದಲ್ಲಿ ಆಯ್ತು, ಮತ್ತೆ ಚಾರ್ಜ್ ಶೀಟ್ ಆಗ್ಬಿಟ್ಟು ಕೇಸ್ ಎದುರಿಸ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಡ್ಬೇಕಾ? ಇಂಥ ಪ್ರಕರಣಗಳಲ್ಲಿ ಜಡ್ ನೋಡಿ, ಜಡ್ಜ್ಮೆಂಟ್ ಬಂದಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಆಯಿತಾ, ಅವ್ರು ಯಡಿಯೂರಪ್ಪ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಯಾರೂ ಅವ್ರಿಗೆ ರಕ್ಷಿಸೋಕ್ಕೂ ಆಗೋದಿಲ್ಲ, ಮತ್ತು ಅವ್ರ ಅಪೀಲು ಅದು ಆ ರೀತಿಯಾಗಿ ಹೋಗ್ತಾರೆ. ಅದು ಇಲ್ಲಿರುವಂಥದ್ದು ನಿಮ್ಮ ನೈತಿಕತೆ ನಿಲುವುಗಳು. ಮತ್ತು ಆ ಚಾರ್ಟ್ ಶೀಟಲ್ಲಿ ಅನೇಕ ಮಾಹಿತಿಗಳನ್ನು ಸೇರಿಸಿ ಅದನ್ನು ಹಾಕಿರುವಂಥದ್ದು. ಈಗ ಅವರು ಲೋಕಾಯುಕ್ತ ಎನ್ಕ್ವೈರಿ ಫೇಸ್ ಮಾಡ್ತವ್ರೆ, ಇದನ್ನು ಫೇಸ್ ಮಾಡ್ತವ್ರೆ, ಮತ್ತು ಅವರಿಗೆ ನೀವು ಏನೂ ಅವ್ರ ಮೇಲೆ ಕ್ರಮ ಇಲ್ಲ. ಅವ್ರ ಮಗ ಇಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಎಲ್ಲರ ಮೇಲೆ ಆರೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮನೆಯಲ್ಲಿ ಒಳಗಡೆ ಏನಾಗ್ತಾ ಇರೋದ್ರ ಬಗ್ಗೆ ಅವರಿಗೆ ಉತ್ತರ ಎಲ್ಲಿದೆ? ಅವನ ಮನೆ ಒಳಗಡೆ ಇರುವಂಥ ಅವ್ರ ತಂದೆಯವ್ರ ಮೇಲೆ ಬರ್ತಾ ಇರ್ತಕ್ಕಂಥ ಆರೋಪಗಳಿಗೆ ಉತ್ತರ ಏನು? ವಿಜಯೇಂದ್ರ ಅವ್ರದ್ದು ಸುಮ್ಮನೆ ಬೀದಿಲಿ ನಿಂತ್ಕೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ, ಅವ್ರು ಸರಿ ಇಲ್ಲ, ಇವ್ರು ಭ್ರಷ್ಟರು, ಅವ್ರು ಕಳ್ಳರು ಅಂತ. ಸೊ ಏನು ಮೊರಾಲಿಟಿ ಬೇಕು ತಾನೇ? ಆ ಮೊರಾಲಿಟಿ ಇಲ್ಲ ಅಂತ ನಾನು ಹೇಳ್ತಾ ಇರುವಂಥದ್ದು. ಕರ್ನಾಟಕ ಸರ್ಕಾರ ಯಾವ ಕೇಸ್ ವೀಕ್ ಆಗೋದಕ್ಕೆ? ಪೋಕ್ಸೋ ಕೇಸ್ ವೀಕ್ ಆಗಿದ್ದಕ್ಕೆ ಯಾರು ಕಾರಣ ಅಂತ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ಅದು ಪೊಲೀಸ್ ಅವ್ರಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾರೆ, ಸಿ ಐ ಡಿ ಎನ್ಕ್ವೈರಿ ಆಗ್ತದೆ, ಸಿ ಐ ಡಿ ಅದವರು ಕೋರ್ಟಿಂದ ಅವ್ರಿಗೆ ಅರೆಸ್ಟ್ ಆಗದೇ ಇರೋ ಥರ ಕೋರ್ಟ್ ಅವ್ರಿಗೆ ರಕ್ಷಣೆ ಕೊಡ್ತು. ಇಲ್ಲದೇ ಅರೆಸ್ಟ್ ಆಗಬೇಕಾಗಿತ್ತು. ಪೋಕ್ಸೋ ಕೇಸಲ್ಲಿ ನೋಡಿ, ನನಗೆ ಪೂರ್ತಿ, ನಾನು ಲೀಗಲ್ ಎಕ್ಸ್ಪರ್ಟ್ ಅಲ್ಲ. ಪೋಕ್ಸೋ ಕೇಸ್ ಯಾರೋ ಹಾಕಿದ ತಕ್ಷಣವೇ ಅವ್ರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಅದರಲ್ಲಿ ಇದ್ದರೂ ಕೂಡ ಕೆಲವು ಅದರಲ್ಲಿ ವಿಷಯಗಳಿದೆ. ಏನಂತ ಹೇಳಿದ್ರೆ, ನೀವು ಯಾರೋ ನನ್ನ ಮೇಲೆ ಹಾಕ್ತಾರೆ ಆ ಮಾಹಿತಿಯನ್ನು ತಿಳ್ಕೊಂಡು, ಯಾಕಂದರೆ ಯಾರೇ ಆಗಿರ್ಬೋದು ಸುಲಭವಾಗಿ ಅವ್ರಿಗೆ ತೇಜೋವಧೆ ಮಾಡೋದು, ಯಾರಿಗೂ ತೊಂದರೆ ಕೊಡೋದು ಅದೆಲ್ಲ ಭಾಳ ಸುಲಭವಾಗಿ ಮಾಡ್ಬೋದು ಅಂತ ಇದ್ದಾಗ ಕೆಲವು ಪ್ರೊಟೆಕ್ಷನ್ ಇರ್ತದೆ. ಯಾರೇ ಇನ್ವೆಸ್ಟಿಗೇಟಿವ್ ಆಫೀಸರ್ ಸ್ವಲ್ಪ ನೋಡ್ತಾರೆ, ಯೋಚನೆ ಮಾಡ್ತಾರೆ ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಕರ್ಕೊಂಡೋಗಿ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯ. ಅದರಲ್ಲಿ ಕಾನೂನಿನ ಎಕ್ಸ್ಪರ್ಟ್ ನಾನಲ್ಲ. ಆದ್ದರಿಂದ ಹ್ಯಾರೆಸ್ಮೆಂಟ್ ಆಗಬಾರ್ದು. ಯಾರೋ ಉದ್ದೇಶಪೂರ್ವಕವಾಗಿ ಯಾರೋ ಕೇಸ್ ಹಾಕಿದ್ರು, ಈಗ ನನ್ನ ಮೇಲೆ ನಾಳೆ ಯಾರೋ ಕೇಸ್ ಹಾಕ್ತಾರೆ, ಇಮಿಡಿಯೇಟ್ ಅರೆಸ್ಟ್ ಹಾಕ್ಬಿಟ್ರೆ ಅದು ಎಲ್ಲೊಂದು ಕಡೆ ಹ್ಯಾರೆಸ್ಮೆಂಟು ಆಗಬಾರ್ದು. ಸರಿಯಾದ ಅದರ ಉದ್ದೇಶ ಅದು ಈಡೇರಿಸಬೇಕು. ಆ ಉದ್ದೇಶ ಈಡೇರಿಸ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು ಕ್ರಮ ಮಾಡಿದ್ದಾರೆ. ಆದರೆ ಕೋರ್ಟು ಅವ್ರಿಗೆ ರಕ್ಷಣೆ ಕೊಟ್ಟಿದೆ ಅದು ಬೇರೆ ಪ್ರಶ್ನೆ, ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದು. ಅದು ಇವತ್ತು ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ, 750 ಪುಟಗಳು ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆಯಲ್ಲ. ಆ್ಯಂಡ್ ಅದರಲ್ಲಿ ಸ್ಪಷ್ಟವಾದಂಥ ದಾಖಲೆಗಳನ್ನು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ, ಇದಾದಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಕೇಳೋದು. ಅಂದರೆ ಯಡಿಯೂರಪ್ಪನವ್ರಿಗೆ ಯಾವ ಮಾನದಂಡ ಇಲ್ವಾ? ಅವ್ರು ಯಾರು ಕೂಡ ಅವ್ರಿಗೆ ಏನನ್ನು ಪ್ರಶ್ನೆ ಮಾಡೋಂಗಿಲ್ವಾ? ವಿಜಯೇಂದ್ರ ಅವ್ರಿಗೆ ನಾವೇನು ಕೇಳೋಂಗಿಲ್ವಾ? ಹೇಗೆ ಅವರು ಮತ್ತೆ ಅಧ್ಯಕ್ಷರಾಗಿ ಇವತ್ತೊಂದು ದಿವಸ ಈ ಥರ ಅವ್ರ ಪಕ್ಷದವರು ಹೇಳ್ತಾ ಇಲ್ವಾ ಇವತ್ತು? ಸೊ ಈ ಥರ ಇದ್ದಾಗ ಸ್ವಲ್ಪ ಅವ್ರ ನೈತಿಕತೆ ಎತ್ತಿಡಿದು ಏನಿಲ್ಲ, ಅದೇನು ದೊಡ್ಡ ವಿಚಾರ, ಕಾರ್ಯಕಾರಿಣಿ ಮಂಡಳಿಯಿಂದ ಕೆಳಗಿಳಿದ್ರೆ ಏನೂ ಆಗೋದಿಲ್ಲಪ್ಪ. ಏನಾಗೋಗ್ತದೆ? ಅವ್ರು ಎಂ ಪಿ ಆಗೇ ಇರ್ತದೆ, MPನ ತೆಗೀರಿ ನಾನೇನು ಹೇಳ್ತಾ ಇಲ್ಲ, ತೆಗಿಯೋಕ್ಕೂ ಆಗಲ್ಲ. ಅವ್ರು ಎಲೆಕ್ಟ್ ಆಗಿ ಬಂದ ಅವರು ಇದಕ್ಕೆ ಎಲೆಕ್ಟ್ ಆಗಿ ಬಂದಿರುವಂಥವ್ರು. ಸೊ ಅದು ಬೇರೆ ವಿಚಾರ. ಆದರೆ ಒಂದು ಪೊಸಿಷನಿಂದ ಇಳಿಸಿ ತೆಗೆದ್ರೆ ಒಂದು ಮೆಸೇಜ್ ಹೋಗ್ತದೆ, ಹೌದಪ್ಪ ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿದ್ದಾರೆ ಅಂತ. BJPಯವರು ಮಹಿಳೆಯರ ವಿಚಾರ ಬಂದಾಗ ಅದನ್ನು ಅವ್ರು ಸಹಿಸೋದಿಲ್ಲ, ಮತ್ತು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ ಸಹನೆ ಇಲ್ಲ, ಸಹನೆ ಇರಬಾರ್ದು. ಯಾರೇ ಆಗಿರ್ಬೋದು, ನಮ್ಮ ಪಕ್ಷದವರೇ ಆಗಿರ್ಬೋದು, ಬೇರೆ ಪಕ್ಷದವ್ರು, ಇಷ್ಟು ಸ್ಪಷ್ಟ ಮಾಹಿತಿಗಳು ಹೊರಗೆ ಬಂದಾಗ, ಇಂಥ ಈ ರೀತಿಯಾಗಿ ಚಾರ್ಜ್ ಶೀಟ್ಗಳು ಫೈಲ್ ಮಾಡಿದಾಗ ನಾವು ಯಾರನ್ನೂ ಕೂಡ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ನಿಜ ಆಗಿದ್ದರೆ, ನಾಳೆ ಕೋರ್ಟಲ್ಲಿ ಗೊತ್ತಾಗ ನಿಜ ಆಗಿದ್ದರೆ ಮತ್ತು ಏನು ನಮ್ಮ ಅಲ್ಟಿಮೇಟ್ಲಿ ಏನದು, ಮತ್ತು ಏನು ತೋರಿಸುತ್ತೆ ನಮ್ಮ ಸಮಾಜ ಹೆಂಗಿದೆ ಅಂತ ಏನು ತೋರಿಸುತ್ತೆ? ಮತ್ತೆ ಅದೇ ನಾನು ಹೇಳ್ತಾ ಇರೋದು, ಅದು ನೀವು ಅವ್ರಿಗೆ ಕೇಳ್ಕೊಳ್ಳಿ.